ನಾವಿವತ್ತು ಆರ್ ಟಿ ಅಪ್ಲಿಕೇಶನ್ ಏನಕ್ಕೆ ಹಾಕಿದೀವಿ ಅಂದ್ಬಿಟ್ಟು ಇಷ್ಟೊತ್ತು ಉಮಾಪತಿಯವರು ವಿವರವಾಗಿ ಹೇಳಿದ್ದಾರೆ. ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಈ ಡೆಮಾಲಿಷನ್ ಡ್ರೈವ್ ಅಂದ್ಬಿಟ್ಟು ಹೈಕೋರ್ಟ್ ಆರ್ಡ್ರಿಂದ ಸರ್ಕಾರ ಬಿ ಬಿ ಎಂ ಪಿ ಎಲ್ಲ ಸೇರಿಕೊಂಡು ಈ ಬಡವ್ರ ಮನೆಗಳೆಲ್ಲ ಈ ರಾಜ್ ಕಾಲುವೆ ಮೇಲೆ ಇರೋ ಮನೆಗಳ ಹೊಡೆದಾಕರು. ನಿಮ್ಮೆಲ್ಲರೂ ಕೂಡ ಜ್ಞಾಪಕ ಇದೆ, ಅದರಲ್ಲಿ ಎರಡು ಮನೆ ಮಾತ್ರ ಬಿಟ್ಟರು, ಒಂದು ದರ್ಶನ್ ಮನೆ, ಇನ್ನೊಂದು ಶಾಮನೂರು ಶಿವಶಂಕರಪ್ಪನವ್ರ ಮನೆ. ಈ ಸತಿ ಇದೇ ದರ್ಶನ್ನ ಅವತ್ತು ಯಾರು ಕಾಪಾಡಿದ್ರು, ರಾಜಕಾರಣಿಗಳಾಗಲಿ ಬೇರೆ ಐ ಎ ಎಸ್ ಆಫೀಸರ್ಸು, ಐ ಪಿ ಎಸ್ ಆಫೀಸರ್ಸು, ಐ ಆರ್ ಎಸ್ ಆಫೀಸರ್ಸು ಯಾರೆಲ್ಲ ಕಾಪಾಡಿದ್ರು, ಇವತ್ತು ಅದೇ ಒಂದು ಶಕ್ತಿ ಅವ್ರನ್ನ ಕಾಪಾಡಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕಂದ್ಬಿಟ್ಟು ಅವರೇನು ಸಾವಿರ ಲಕ್ಷದಲ್ಲಿ ಮಾತಾಡ್ತಾರಲ್ಲ, ಬರೀ ಕೋಟೆಯಲ್ಲಿ ಮಾತಾಡ್ತಾ ಇರ್ತಾರೆ ಅವರು. ಇಲ್ಲಿ ಏನಾಗಿದೆ ಅಂದರೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ, ಒಂದು ಪೊಲೀಸ್ ಸ್ಟೇಷನ್ಗೆ ಇದು ಸಾಮಿ ಏನ ಬೇಕಾ ಅಂದ್ಬಿಟ್ಟು ನಾಚಿಕೆ ಆಗುತ್ತೆ. ಇದೇನು ಡಿಕ್ಟೇಟರ್ಶಿಪ್ ಇದು, ಅದು ಡೆಮಾಕ್ರಸಿನ ಇದು. ಆಮೇಲೆ ಕೇಳಿದ್ವಿ ನಾವು ಇಲ್ಲಿ ಇಲ್ಲಿ ಕಾರ್ ಇದೆ, ಡಿ ಸಿ ಪಿ ಕಾರ್ ಇದೆ, ನಾವು ಬಂದು ಮಾತಾಡೋದು ಇನ್ಸ್ಪೆಕ್ಟರ್ ಹತ್ರ ಅಲ್ಲ, ಡಿ ಸಿ ಪಿ ಹತ್ರ ಮಾತಾಡಬೇಕಾಗಿದೆ ನಾವು. ಈಗ ಸಾರ್ವಜನಿಕರು ಇವಾಗ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡೋಕೆ ಬಂದಾಗ ದೂರುಗಳು ಸರಿಯಾಗಿ ತೊಗೊಂಡಿಲ್ಲ ಅಂದ್ಬಿಟ್ಟು ಸುಮಾರು ಮಾಡಿರ್ಗಳಾಗಿದೆ. ಅಂಥ ಟೈಮಲ್ಲಿ ಈ ಸ್ಟೇಷನಲ್ಲಿ ಇಲ್ಲಿ ಭಾಳ ಇಲ್ಲೇನು ಕ್ರೌಡ್ ಇಲ್ಲ, ಏನಿಲ್ಲ, ಭಾಳ ಸುಂದರವಾಗಿದೆ ಇಲ್ಲಿ. ಯಾರು ಕಲ್ತೂರೋಟ ಮಾಡೋದಲ್ಲ, ನಮಗಂತೂ ಖಂಡಿತ ಅದು ಇದು ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಇದನ್ನೆಲ್ಲ ಮಾತಾಡಲಿಕ್ಕೆ ಮತ್ತು ಅಪರಾಧಿಗಳನ್ನೇ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ನಮಗೆಲ್ಲ ಸುದ್ದಿ ಗೊತ್ತಾಗಿದೆ. ಅದನ್ನು ಮಾತಾಡಲಿಕ್ಕೆ ನಾವು ಡಿ ಸಿ ಪಿ ಹತ್ರ ಬಂದಿವಿ. ನಾವು ಡಿ ಸಿ ಪಿ ಇಲ್ಲ ಅಂತ ಹೇಳಿದ್ದಾರೆ, ಒಂದು ನಾಲ್ಕು ಸತಿ ನಾನು ಫೋನ್ ಮಾಡಿದೆ 9480 ಅವರು ಸ್ಪಂದನೆ ಮಾಡಿಲ್ಲ. ನಾವೀಗ ಅಲ್ಲಿ ಹೋಗ್ತೀವಿ, ಡಿ ಸಿ ಪಿ ಹತ್ರ ಹೋಗ್ತೀವಿ. ಇದನ್ನು ನಾವು ಯಾವ ರೀತಿ ಡೆಮಾಲಿಷನ್ ಡ್ರೈವಲ್ಲಿ ಮನೆಯನ್ನು ಬಿಟ್ಟರು ಆ ರೀತಿ ಇದನ್ನ ನಾವಂತೂ ಬಿಡಲ್ಲ. ನಾವು ಸುಮಾರು ಜನ ರಾಜಕಾರಣಿಗಳು ಕರೆ ಮಾಡ್ತಿದ್ದಾರೆ ತನಿಖಾಧಿಕಾರಿಗಳಿಗೆ ಎಂದು ಆರೋಪ ಇದೆ ಸರ್. ಹೌದು, ನಾನು ಹೇಳ್ದಲ್ಲ, ಅದನ್ನ ಹೇಳ್ದಲ್ಲ, ಅದು ಆವಾಗಾಯ್ತು. ಅದು ಆವಾಗಂತೂ ನಾವು ಅದರಲ್ಲದಲ್ಲಿ ನಾನೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಾನೇ ಫೈಲ್ ಮಾಡಿದ್ದೆ ಹೈಕೋರ್ಟಲ್ಲಿ. ಅಲ್ಲಿ ಯಾರಿಗೂ ಕೂಡ ಇವತ್ತು ಕೂಡ ಪಾಪಾರ್ ಜನ ರೋಡಲ್ಲಿದ್ದಾರೆ. ಆದರೆ ಇವತ್ತು ದರ್ಶನ್ ಮರ್ಡ್ರು ಅಂತ ಹೇಳಿದ್ರೆ ಅದು ಭಯಂಕರವಾದ ಮರ್ಡರ್ ಆಗಿದೆ. ಅದು ಅದು ಕೋರ್ಟ್ ಇದೆ, ನೋಡ್ಕೊಳ್ತಾರೆ ಅದು. ಬಟ್ ಆದರೆ ಯಾವ ಕಾರಣಕ್ಕೂ ಈಕ್ವಲ್ ಲಾ ಅಂತ ಹೇಳಿದ್ರೆ ಕಾನೂನು ಎಲ್ಲರೂ ಈಕ್ವಲ್ ಆಗಿರಬೇಕು. ಎಲ್ಲರೂ ಗೊತ್ತಿದೆ, ಈಗ ಸಾಮಾನ್ಯ ಅವನ ಬಂದರೆ ಅವನ ಟ್ರೀಟ್ ಮಾಡ್ತಾರೆ, ಇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಇದನ್ನೆಲ್ಲ ಕೂಡ ಮಾತಾಡಬೇಕಾದ್ರೆ ಡಿ ಸಿ ಪಿ ಇರಬೇಕಾಗಿತ್ತು. ಡಿ ಸಿ ಪಿ ಇರಲ್ಲ, ಡಿ ಸಿ ಪಿ ಹತ್ರ ಹೋಗ್ತೇವೆ, ಅವ್ರ ಹತ್ರ ಮಾತಾಡ್ತೀವಿ. ಈಗ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದೀವಿ ನಾವು, ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ಸತ್ಯ ಸತ್ಯಾಂಶ ನಿಜ ಗೊತ್ತಾಗುತ್ತೆ ನಮಗೆ ಸರ್.